ಅವರಿಗೆ ದೊಡ್ಡವರು ಅವರಿಗೆ ಎಲ್ಲಿಂದ ಬೇಕಾದರೂ ನೀರು ತಂದು ಕುಡಿತಾರೆ, ಪಾರಿನಿಂದ ಬೇಕಾದರೂ ತಂದು ಕುಡಿತಾರೆ, ಫ್ಲೈಟ್ ಇಂದ ತರಿಸಿ ಕುಡಿಸ್ತಾರೆ. ಡಿ ಕೆ ಶಿವಕುಮಾರ್ ದೊಡ್ಡವರು ಇದ್ದಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಏನು ಬೇಕಾದ್ರೂ ಆಳು ಕಾಳು ಲೇ ಅಂತಂದ್ರೆ ಸಾಕು ಹೊತ್ಕೊಂಬತ್ತಾರೆ, ನೀರ ಇಲ್ಲ ಅಂತಂದ್ರೆ ಬೀರ್ನೆ ಹೊತ್ಕೊಂಬತ್ತಾರೆ. 100ಕ್ಕೆ 100% ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಇವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ಆಗಿದೆ. ಇದಕ್ಕೆ ಕಾರಣನೇ ಸರ್ಕಾರ. ಇವಾಗ ಬಂಗಾರಪ್ಪನ ಕಾಲದಲ್ಲಿ ಏನು ಮಾಡಿದರು ಸಿದ್ದರಾಮಯ್ಯನವರು, ಅದೇ ಮಾಡಿದ್ರೆ ಆಗಲ್ಲ. ನಮ್ಮ ಕನ್ನಡ ಪರ ಸಂಘಟನೆಗಳು, ರೈತರುಗಳು, ಅವರು ಇವರು ಎಲ್ಲ ಹೋರಾಟ ಮಾಡ್ತಾರೆ. 4 ಅಣಿ ಬೆಲೆನೂ ಇಲ್ಲ ಸರ್ಕಾರ, 4 ಅಣಿ ಬೆಲೆನೂ ಕೊಡ್ತಾ ಇಲ್ಲ. ಸುಮ್ಮನೆ ಓಟ್ಗೋಸ್ಕರ ಏನು ಬೇಕೋ ಅದು ಮಾಡ್ಕೋತಾರೆ ಅಷ್ಟೇ. ಬಿ ಜೆ ಪಿ ಅನ್ನೋದು ಬಿಟ್ಟು ಮೋದಿ ಬಿಟ್ಟರೆ ಬೇರೆ ಯಾರಿಗೂ ಓಟ್ ಹಾಕ್ಬಾರ್ದು, ಹಾಕಿದ್ರು ವೇಸ್ಟ್. ಅದು ಎನ್ ಡಿ ಎ ಅಂತ ಏನು ಮಾಡಿದ್ರು ಎಲ್ಲರೂ ಕಳ್ರೆ. ಕಾವೇರಿ ನೀರು ಸಮಸ್ಯೆ ನಿಮಗೂ ಗೊತ್ತಿದೆ. ಹೌದು, ನಮ್ಗೆ ಮೈಸೂರು, ನಮ್ಮ ಬೆಂಗಳೂರು ಭಾಗ, ಮೈಸೂರು ಮಂಡ್ಯ ಈ ಭಾಗ ಭಾಳ ಒಂದು ನೀರಿನ ಸಮಸ್ಯೆ ಇದೆ. ಹೌದು, ನಮಗೆ ನೀರಿಲ್ಲ. ಸೊ 5000 ಕ್ಯೂಸೆಕ್ಸ್ ನೀರು ತಮಿಳ್ನಾಡಿಗೆ ಬಿಡ್ತಿದ್ದಾರೆ. ಹೌದು, ಸೊ ಇದು ಯಾವ ರೀತಿ ಪರಿಣಾಮ ಬೀಳುತ್ತೆ, ಬಿಡ್ತೀರಾ ಸರಿನಾ ನಿಮ್ಮ ಪ್ರಕಾರ? ಈಗ ಎಲ್ಲ ಅದು ಹೋದ್ಮೇಲೆ ಬಿಡಲೇಬೇಕಾಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಪಾಲಿಸಲೇಬೇಕು, ಪಾಲಿಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕ ಸರ್ಕಾರನೇ. ಕರ್ನಾಟಕ ಸರ್ಕಾರ ಮೊದಲು ನೀರು ಬಿಡದೆ ಮಂಡತನನೇ ತೋರಿಸ್ಕೊಂಡಿದ್ದಿದ್ರೆ, ನಾವು ಬಿಡಲ್ಲ ನಮಗಿಲ್ಲ ನೀರು ಅದು ಇದು ಅಂತ ಅಂದ್ಬಿಟ್ಟು ನೀರು ಬಿಡದೇ ಇದ್ದಿದ್ರೆ, ಈಗ ತಮಿಳ್ನಾಡಲ್ಲಿ ನೀರು ಬೇಕು ಅಂತ ಅಂದಾಗ ಅವ್ರು ಕೇಳದೇ ಇದ್ದರು ಇವ್ರು ನೀರು ಬಿಟ್ಟವ್ರೆ. ಅವ್ರ ಅವಶ್ಯಕತೆ ಅವ್ರೇನು ಅಷ್ಟು ಇದೇ ಮಾಡಿರಲ್ಲ. ಆ ಮೊದಲು ಇವ್ರೇನು ಮಾಡಬೇಕಾಯಿತು, ನೀರು ನಾವು ಬಿಡೋದಿಲ್ಲ ಅನ್ಬೇಕಾಯ್ತು. ನೀರು ಇರಲಿಲ್ಲ, ಇವ್ರಿಗೆ ಬೇಕಾದಾಗ ಅನುಕೂಲಕ್ಕೆ ಬೇಕಾದ ತಕ್ಕನಾಗಿ ಬಿಟ್ಕೊಂಬಿಟ್ರು. ಈಗ ತಿರ್ಗಾ 2ನೇ ಸರಿ ನೀರು ಬೇಕು ಅಂತ ಅಂದ್ಬಿಟ್ಟು ತಮಿಳ್ನಾಡು ಮುಖ್ಯಮಂತ್ರಿ ಹಾಕಿದರು. ಇವಾಗ ಬಿಡಲೇಬೇಕು, ಈಗ ಸರ್ಕಾರ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ಮೇಲೆ ಬಿಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದು ಮಾಡಲಿಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ನ ತಿರಸ್ಕಾರ ಮಾಡೋಕ್ಕಾಗಲ್ಲ. ಇದೊಂದಕ್ಕೆ ಅಂತ ಅಲ್ಲ, ಯಾವುದೊಂದಕ್ಕೂ ಆಮೇಲೆ ತಿರಸ್ಕಾರ ಆಗ್ತಾ ಇರ್ತದೆ. ನಮ್ಮ ಸಂವಿಧಾನಕ್ಕೆ ಬೆಲೆನೇ ಇರೋದಿಲ್ಲ, ಅದಕ್ಕೋಸ್ಕರ ಬಿಡಲೇಬೇಕು. ಇದಕ್ಕೆಲ್ಲ ಕಾರಣ ಸರ್ಕಾರನೇ. ರಾಜಕೀಯ 100ಕ್ಕೆ 100% ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು ಇವರೆಲ್ಲರೂ ಸೇರಿ ಈ ಕೇಂದ್ರ ಸರ್ಕಾರದ ಚುನಾವಣೆ ಬರುತ್ತಲ್ಲ, ಅದು ಎಲ್ಲ ಜನಕ್ಕೆ ದನಕಾಯರಿಗೂ ಗೊತ್ತು, ಎಲ್ಲರೂ ಗೊತ್ತು, ಜನ ರೈತರಿಗೆ ಎಲ್ಲರೂ ಗೊತ್ತಿರ್ತದೆ. 100ಕ್ಕೆ 100% ಇವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ಆಗಿದೆ. ಇದಕ್ಕೆ ಕಾರಣನೇ ಸರ್ಕಾರ. ಓಕೆ, ಇವಾಗ ಮುಂದಿನ ದಿನದಲ್ಲಿ ಇವಾಗ ನೀರು ಆಲ್ರೆಡಿ ಬಿಟ್ಟಿದ್ದಾರೆ, ಬಿಡ್ತಿದ್ದಾರೆ ಕೂಡ, ಅಂದ್ರೆ ನಮಗೆ ನೀರಿಲ್ಲ. ಸೊ ಯಾರಿಗೂ ನೀರೇ ಇಲ್ದಿರೋ ಅಂತ ಒಂದು ಸಮಯ ಬಂದರೂ ಬರ್ಬೋದು. ಸೊ ಅವಾಗೆಲ್ಲ ಸಾರ್ವಜನಿಕರು ಏನು ಮಾಡ್ಬೇಕಂತ? ಸಾರ್ವಜನಿಕರು ಏನು ಮಾಡೋಂಗಿಲ್ಲ ಸರ್. ಇವಾಗ ಏನು ಮಾಡ್ಬೇಕಂದ್ರೆ, ಸುಮಾರು ಇವಾಗ ಬಂಗಾರಪ್ಪನ ಕಾಲದಲ್ಲಿ ಏನು ಮಾಡಿದರು ಸಿದ್ದರಾಮಯ್ಯನವರು, ಅದೇ ಮಾಡಿದರೆ ಆಗುತ್ತೆ. ಬಂಗಾರಪ್ಪ ಏನು ಮಾಡಿ ಅವರ ಒಂದು ಇದನ್ನು ತೋರಿಸಿದ್ರು, ಕರ್ನಾಟಕದ ಬದ್ಧತೆ ಎತ್ತಿ ಹಿಡಿದ್ರು. ಇದನ್ನು ಈಗ ಸಿದ್ದರಾಮಯ್ಯನವರು ಅದೇ ಮಾಡಬೇಕು. ಸಿದ್ದರಾಮಯ್ಯನವರು ಅದು ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಇದಿರುತ್ತೆ, ಒಂದು ಇಲ್ಲ ಅಂತಂದರೆ ತುಂಬ ಕಷ್ಟ ಆಯ್ತದೆ. ಸರ್, ಈಗ ನೀರು ಪ್ರತಿಯೊಬ್ಬರಿಗೂ ಭಾಳ ಅವಶ್ಯಕತೆ, ಉಪಯೋಗಿಸ್ತೀವಿ. ನಿಮಗೂ ನೀರಿಲ್ಲ ಅಂದ್ರೆ ನೀವೇನು ಮಾಡ್ತೀರಾ ಸರ್? ನಾವೇನು ಮಾಡೋಕ್ಕಾಗಲ್ಲ. ಈಗ ನಮ್ಗೆ ನೀರಿಲ್ಲ ಅಂತಂದ್ರೆ ಹೋರಾಟ ಮಾಡ್ಬೇಕು. ಹೋರಾಟ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹೋರಾಟ ಮಾಡಿ, ಈಗ ನಮ್ಮ ಕನ್ನಡ ಪರ ಸಂಘಟನೆಗಳು, ರೈತರುಗಳು, ಅವರು ಇವರು ಎಲ್ಲ ಹೋರಾಟ ಮಾಡ್ತಾರೆ. 4 ಅಣಿ ಬೆಲೆನೂ ಇಲ್ಲ ಸರ್ಕಾರ, 4 ಅಣಿ ಬೆಲೆನೂ ಕೊಡ್ತಾ ಇಲ್ಲ. ಸುಮ್ಮನೆ ಓಟ್ಗೋಸ್ಕರ ಏನು ಬೇಕೋ ಅದು ಮಾಡ್ಕೋತಾರೆ ಅಷ್ಟೇ. ಕೇಂದ್ರ ಸರ್ಕಾರ ಈಗ ಚುನಾವಣೆ ಇದೆ, ಆ ಚುನಾವಣೆಗೋಸ್ಕರ ಏನು ಬೇಕೋ ಅದು ಮಾಡ್ಕೋತಾ ಇದ್ದಾರೆ. ಯಾರು ಜನಗಳ ಒಂದು ಕಷ್ಟ ಸುಖನ ಕೇಳೋ ಅಂಥದ್ದೇ ಇಲ್ಲ. ಭಾಳ ತುಂಬ ಕಷ್ಟ ಆಗ್ಬಿಟ್ಟಿದೆ. ಈಗ ಏನೇ ಅಂತಂದರೆ, ಈಗ ಕೇಂದ್ರ ಸರ್ಕಾರ ಈಗ ಚುನಾವಣೆ ನಡೆದರೆ ಈಗ ಕಾಂಗ್ರೆಸ್ಸು ಈಗ ಇಲ್ಲಿ ಬಂದು ಫ್ರೀ ಎಲ್ಲ ಕೊಟ್ಟು ಹಾಳು ಮಾಡ್ತಲ್ಲ, ಅಲ್ಲಿ ಕಾಂಗ್ರೆಸ್ಸು ಕೇಂದ್ರ ಸರ್ಕಾರಕ್ಕೆ ಇನ್ನೂ ಏನು ಪ್ಲಾನ್ ಮಾಡ್ಕೊಂಡಿದ್ಯೋ. ಮೋದಿ ಸರ್ಕಾರ ತುಂಬ ಚೆನ್ನಾಗಿ ಮಾಡ್ತಾಯಿದೆ, ಅದೆಲ್ಲರಿಗೂ ಗೊತ್ತು, ಎಲ್ಲ ಪ್ರಪಂಚಕ್ಕೆ ಗೊತ್ತು, ಕರ್ನಾಟಕಕ್ಕೆ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಮೋದಿ ಸರ್ಕಾರ ತುಂಬ ಚೆನ್ನಾಗಿದೆ, ಯಾಕೆಂದರೆ ನಾವು ವಿರೋಧ ಪಕ್ಷದರು. ಕೇಂದ್ರ ಸರ್ಕಾರ ಚುನಾವಣೆ ಬಂದಾಗ ನಾವು ವಿರೋಧ ಪಕ್ಷದವರು, ನಾವು ಬಿ ಜೆ ಪಿ ಪಕ್ಷದವರಲ್ಲ. ಎಲ್ಲ ನಾವು ಅಬ್ಸರ್ವ್ ಮಾಡಿ ನೋಡ್ತೀವಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಐ ಕ್ಲಾಸ್. ಕೇಂದ್ರ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ಸು ನೀವು ಏನೇ ಫ್ರೀ ಕೊಟ್ಟರುವೆ, ಮೋದಿ ಬಿ ಜೆ ಪಿ ಮೋದಿ ಬಿ ಜೆ ಪಿ ಅನ್ನೋದು ಬಿಟ್ಟು ಮೋದಿ ಬಿಟ್ಟರೆ ಬೇರೆ ಯಾರಿಗೂ ಓಟ್ ಹಾಕ್ಬಾರ್ದು, ಹಾಕಿದ್ರು ವೇಸ್ಟ್. ಅದು ಯಾಕೆ ಎಲ್ಲ ಜನಗಳು ಗೊತ್ತು, ಯುವಕರು ಗೊತ್ತು, ಎಲ್ಲರೂ ಗೊತ್ತಿದೆ. ಬಟ್ ಈ ಕರ್ನಾಟಕದಲ್ಲಿ ಏನಾದರೂ ಪರವಾಗಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಮೋದಿಗೆ ಓಟ್ ಕೊಟ್ಟರೆ ಸುಭದ್ರವಾಗಿರ್ತದೆ ಅಂದರೆ ಒಂದು ಇದಷ್ಟೇ. ಭಾರತ ದೇಶ 100ಕ್ಕೆ 100% ಭದ್ರವಾಗಿರ್ತದೆ. ಯಾಕೆ ಅಂತಂದರೆ ಇವರೆಲ್ಲ ಎನ್ ಡಿ ಎ ಅಂತ ಮಾಡಿಕೊಂಡು, ಎನ್ ಡಿ ಎ ಇಂಡಿಯಾ ಅಂತ ಮಾಡಿಕೊಂಡು ನೋಡ್ತಾ ಇದ್ದೀವಲ್ಲ. ದಿನ ಬೆಳಗ್ಗೆ ಇದ್ದರೆ ನಾವು ಮೀಡಿಯಾದವ್ರು ಬರಲಿ ಅಂತ ಕಾಯ್ತಾ ಇರ್ತೀನಿ ನಾನು. ಮೀಡಿಯಾದವ್ರು ಬರಲಿ, ಬರ್ಬೇಕು, ವಾರಕ್ಕೊಂದು ಸರಿ ನಮ್ಮ ಅನಿಸಿಕೆ ಹೇಳ್ಬೇಕು, ಜನಗಳು ಅನಿಸಿಕೆ ಹೇಳ್ಬೇಕು. ನಾನು ಒಂದು ಕಡೆ ಕೂತಿರೋನಲ್ಲ, ಎಲ್ಲ ಕಡೆ ನಾವು ಸರ್ವೆ ಮಾಡ್ತೀವಿ. ಒಂದು ಕಡೆ ಕೂತಿರೋ ಮನುಷ್ಯ ಅಲ್ಲ ನಾನು, ಎಲ್ಲ ಕಡೆ ಸರ್ವೆ ಮಾಡ್ತೀವಿ. ಆದ್ದರಿಂದ ಎನ್ ಡಿ ಎ ಅಂತ ಏನು ಮಾಡಿದರು, ಎಲ್ಲರೂ ಕಳ್ರೆ, ಒಬ್ಬರೂ ಇಲ್ಲ. ಶಿವಭೂ ಸೊರೇನಿಂದ ಹಿಡಿದು ಅವನು ಲಲ್ಲೂ ಪ್ರಸಾದಿಂದ ಹಿಡಿದು
ಮೇವು ಆಗರಣ ಆಳು ಮೂಳು ಎಲ್ಲ ಪ್ರತಿಯೊಂದು ದಿನ ನೋಡ್ತಲೇ ಇದ್ದೀವಿ ಸುಮಾರು ಒಂದು 20 30 ವರ್ಷದಿಂದ ಎಲ್ಲರೂ ಕಳ್ರೆ ರಾಹುಲ್ ಗಾಂಧಿ ಒಬ್ಬರಿಗೆ ಓಟ್ ಕೊಟ್ಟು ಏನು ಮಾಡ್ತೀರಾ ರಾಹುಲ್ ಗಾಂಧಿ ಯುವ ನಾಯಕ ಪರವಾಗಿಲ್ಲ ಒಳ್ಳೆಯವರು ಅವರಿಗೆ ಅಷ್ಟು ಇದಿರಲ್ಲ ಅಕ್ಕಪಕ್ಕದವರು ಹೇಳಿದ ಮೇಲೆ ಕೇಳಲೇಬೇಕಲ್ಲ ಹಂಗಾಗಿರೋದ್ರಿಂದ ಇದು ಸಾಧ್ಯವಿಲ್ಲ ನಾವೇನೇ ಹೋರಾಟ ಮಾಡಿದ್ರೂ ನೀರಿಗೆ ನೀರು ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಲಿಸಲೇಬೇಕು ನೀರಿಲ್ಲ ಅಂತ ಅಂದ್ರೆ ದಿನ ಬಿಡಕ್ಕೆ ಅವರು ತಯಾರಾಗಿದ್ದಾರೆ ನಾವು ಕುಡಿಯೋದು ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು ನೀರನ್ನ ಅದರಿಂದ ಈಗ ಆಗಿದೆ ಪರಿಸ್ಥಿತಿ ಇವಾಗ ಆದ್ರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಆಗಲಿ ಡಿಕೆ ಶಿವಕುಮಾರ್ ಆಗಲಿ ಅವರೆಲ್ಲ ನೀರು ಉಪಯೋಗಿಸಲ್ಲ ಅವರಿಗೂ ನೀರಿನ ಸಮಸ್ಯೆ ಬರುತ್ತಲ್ಲ ಅವರು ಏನು ಮಾಡ್ತಾರೆ ಖಂಡಿತವಲ್ಲ ಅವರಿಗೆ ದೊಡ್ಡವರು ಅವರಿಗೆ ಎಲ್ಲಿಂದ ಬೇಕಾದರೂ ನೀರು ತಂದು ಕುಡಿತಾರೆ ಪಾರಿನಿಂದ ಬೇಕಾದರೂ ತಂದು ಕುಡಿತಾರೆ ಫ್ಲೈಟ್ ಇಂದ ತರಿಸಿ ಕುಡಿಸ್ತಾರೆ ಡಿಕೆ ಶಿವಕುಮಾರ್ ದೊಡ್ಡವರು ಇದ್ದಾರೆ ಏನು ಬೇಕಾದರೂ ಮಾಡ್ತಾರೆ ಸಿದ್ದರಾಮಯ್ಯನವರು ಏನು ಬೇಕಾದರೂ ಆಳು ಕಾಳಲೇ ಅಂತ ಅಂದ್ರೆ ಸಾಕು ಒತ್ಕೊಂಡು ಬರ್ತಾರೆ ನೀರ ಇದೆ ಅಂತ ಅಂದ್ರೆ ಬೀರ್ನೇ ಒತ್ಕೊಂಡು ಬರ್ತಾರೆ ಅದರಿಂದ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಏನು ತೊಂದರೆ ದೊಡ್ಡವ್ರ ವಿಚಾರ ಸಣ್ಣವ್ರ ವಿಚಾರಕ್ಕೆ ನೀರು ಸಿಕ್ಕಲಿಲ್ಲ ಅಂದ್ರೆ ಕುಡಿದೇನೆ ಒಂದು 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 ದಿನ ಕುಡ್ಕೊಂಡು ಒಂದು ದಿನದಲ್ಲಿ ಒಂದು ಎರಡು ಸರಿ ಕುಡ್ಕೊಂಡು ಮೂರನೇ ಸರಿ ಸುಮ್ಮನೆ ಆಗ್ಬೇಕು ಅಷ್ಟೇ ಅದರಿಂದ ಏನು ಪ್ರಯೋಜನ ಇಲ್ಲ ಅದು ಹೋರಾಟ ಮಾಡೋದ್ರಿಂದ ಅದರಿಂದ ಇದರಿಂದ ಏನು ಪ್ರಯೋಜನ ಇಲ್ಲ ಸ್ಟಾರ್ಟಿಂಗಿಂದನೆ ನೀರಿನ ಭದ್ರತೆನ ನೋಡಿಕೊಂಡು ನಾವು ಇದನ್ನ ಬಂದೋಬಸ್ತಾಗಿ ಇಟ್ಕೊಂಡು ಇಷ್ಟಿದೆ ಹಿಂಗಿಗೆ ಅಂತ ಅಂದ್ಕೊಂಡು ಹೋಗಿ ಮನವರಿಕೆ ಮಾಡ್ಕೊಡ್ಬೇಕಾಯ್ತು ಮನವರಿಕೆ ಮಾಡ್ಕೊಂಡು ಕೂತ್ಕೊಂಡು ಕರ್ಕೊಂಡು ಕೂತ್ಕೊಂಡು ಕಾಫಿ ಕುಡ್ಕೊಂಡು ಅವ್ರ ಜೊತೆ ಸಾಧ್ಯವಾದರೆ ಮಾತಾಡ್ಕೊಂಡು ಹಿಂಗಲ್ಲ ಸರ್ ಹಿಂಗಿದೆ ಈ ಥರ ಇದೆ ವಸ್ತು ತಿದ್ದಿ ನೀವು ಒಬ್ಬರು ಇಬ್ಬರಲ್ಲಿ ಕಳಿಸಿ ನೋಡಿ ಆರ್ಡರ್ ಮಾಡಿಬಿಡಿ ದಯವಿಟ್ಟು ನೋಡಿ ನಾವು ಮನುಷ್ಯರು ನೀವು ಮನುಷ್ಯರು ನೀರು ಇದೆಯೋ ಇಲ್ಲವೋ ಅಂತ ನೋಡಿ ಅಂತ ಅಂದ್ಬಿಟ್ಟು ಒಂದು ಮನವರಿಕೆ ಮಾಡ್ಕೊಡ್ಬೇಕಾಯ್ತು ಹೋಗಿ ಇವರೇನು ಅಸಡ್ಡೆ ಮಾಡಿದರು ಸ್ಟಾರ್ಟಿಂಗಲ್ಲಿ ಬಿಟ್ಬಿಟ್ರು ನೀರ ಇಲ್ಲ ಅಂದರೆ ಸ್ಟಾಲಿನ್ನು ಸೇರ್ಕೊಳ್ಳಲ್ಲ ಎನ್ ಡಿ ಎಗೆ ಸೇರ್ಕೊಳ್ಳಲ್ಲ ಎನ್ ಡಿ ಎಗೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು ನೀರ ಈಗ ಬಂದ್ಬಿಟ್ಟು ನಾವು ಕೊಡಲ್ಲ ನೀರು ಅಂತಂದರೆ ಪ್ರಾಧಿಕಾರ ಬಿಡುತ್ತಾ ಅದೇನು ಕರೆಕ್ಟ್ ನೋಡ್ಬಿಟ್ಟು ಆರ್ಡ್ರ್ ಕೊಡ್ತು ಅವ್ರನ್ನ ಕರ್ಕೊಂಡು ಮನವೊಲಿಸ್ಬೇಕಾಯ್ತು ಹಾಂ ಈಗ ನಾವು ಎಲೆಕ್ಷನಲ್ಲಿ ಏನು ಮನವೊಲಿಸ್ತೀವ ಪ್ರತಿಯೊಬ್ಬರೂ ಹಂಗೆ ಮನವೊಲಿಸ್ಬೇಕಾಯ್ತು ಕರ್ಕೊಂಡು ಬರಬೇಕಾಯ್ತು ಅವ್ರನ್ನ ಎಲ್ಲ ನೀಟಾಗಿ ತೋರಿಸ್ಬೇಕಾಯ್ತು ಇವರೇನು ಮಾಡಲ್ಲ ಆ ಕೆಲಸನೇ ಮಾಡಲ್ಲ ಅವರು ಏನಂದರೆ ಇವರು ಬೆಳೆ ಬೇಯಿಸ್ಕೊಳಕ್ಕೆ ಮಾಡ್ತಾಯಿದ್ರು ಈ ಜನ ಎಲ್ಲ ಎಲ್ಲ ಹಾಳಾದ್ರಷ್ಟೇ ಹಂಗಾಗಿದೆ